हाय फ्रेंड्स, वेलकम टू उद्यम यूट्यूब चैनल। फ्रेंड्स, नानिवत्तु तिळिसिकोळ्ळोके होरटिरुवंत बिजनेस ओळ्ळे लाभ नीवु गळिसबहुदागिदे, हागेने तुंबाने बेगने ई बिजनेस अल्ली सक्सेस कूड काणुत्तीरा। फ्रेंड्स, नानिगे तिळिसिकोळ्ळोके होरटिरुवंत प्रॉडक्ट के मार्केट अल्ली तुंबाने डिमांड इदे। सो नीवु ई बिजनेस न माडोद्रिंद लॉस आगुवंत चांसेस तुंबाने कडिमे इरुत्ते। फ्रेंड्स, नीवु ई बिजनेस न माडोदक्के मशीन न इट्कोळ्ळबेकु अंत सह इल्ल, हागेने लेबर न आवश्यकते सह इल्ल। ಇನ್ನೊಂದು ಪ್ರಮುಖ ವಿಷಯ ಏನು ಅಂದ್ರೆ, ಈ ಬಿಸ್ನೆಸ್ ನ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ಸಹ ಇಲ್ಲ। ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ಬಿಸ್ನೆಸ್ ನ ಮಾಡ್ಕೊಂಡು ತಿಂಗಳಿಗೆ 2 ಲಕ್ಷ ವರೆಗೂ ಕೂಡ ಈಜಿಯಾಗಿ ಗಳಿಸಬಹುದಾಗಿದೆ। ಹಾಗಾದ್ರೆ ಫ್ರೆಂಡ್ಸ್, ಈ ಬಿಸ್ನೆಸ್ ಯಾವುದು, ಲಾಭ ಎಷ್ಟು ಸಿಗುತ್ತೆ, ಮಾರ್ಕೆಟಿಂಗ್ ಮಾಡೋದು ಹೇಗೆ, ಬಂಡವಾಳ ಎಷ್ಟು ಅಂತ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ। ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ತುಂಬಾ ಜನಕ್ಕೆ ಅವರು ಮಾಡ್ತಿರುವಂತ ಕೆಲಸ ಇಷ್ಟ ಆಗೋದಿಲ್ಲ, ಹಾಗೇನೆ ಬೇರೆ ಏನಾದರೂ ಮಾಡಬೇಕು ಅಂತ ಇರ್ತಾರೆ, ಅಥವಾ ಮಾಡ್ತಿರುವಂತ ಕೆಲಸ ಇಷ್ಟ ಆಗ್ತಿರಲ್ಲ, ಹಾಗೇನೆ ಜಾಬ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂತಿರ್ತಾರೆ। ಆದ್ರೂ ಸಹ ಭಯ ಆಗ್ತಿರುತ್ತೆ, ಜಾಬ್ ಚೇಂಜ್ ಮಾಡಿದ್ರೆ ಬೇರೆ ಕಡೆ ಜಾಬ್ ಸಿಗುತ್ತೋ ಇಲ್ವೋ, ಹಾಗೇನೆ ಅವರು ಸ್ಯಾಲರಿನ ಕರೆಕ್ಟ್ ಆಗಿ ಕೊಡ್ತಾರ ಇಲ್ವಾ ಅಂತ ಇರುತ್ತೆ। ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಒಂದು ಒಳ್ಳೆ ಲೀಡಿಂಗ್ ಕಂಪನಿಯಲ್ಲಿ ಜಾಬ್ ತಗೋಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಲೀಡಿಂಗ್ ಕಂಪನಿಯಲ್ಲಿ ಜಾಬ್ ನ ಹೇಗೆ ತಗೊಳ್ಳೋದು ಅಂತ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಕಂಪನಿಗಳಲ್ಲಿ ಸೇರ್ಕೊಂಡು ಕೆಲಸನ ಮಾಡ್ತಿರ್ತಾರೆ। ದೊಡ್ಡ ದೊಡ್ಡ ಲೀಡಿಂಗ್ ಕಂಪನಿಯಲ್ಲಿ ಸೇರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಆದರೆ ಅನ್ಅಕಾಡೆಮಿ ಅವರ ರೀಲೆವೆಲ್ ನಲ್ಲಿ ಈಸಿಯಾಗಿ ತಗೊಳ್ಬಹುದು। ಇದರಲ್ಲಿ ಜಾಬ್ ನ ತಗೊಂಡಿರುವಂತವ್ರನ್ನ ಎಕ್ಸಾಂಪಲ್ ಆಗಿ ಕೊಡ್ತೀನಿ ನೋಡಿ। ವಸ್ತಲ್ ಶರ್ಮಾ ಅನ್ನೋರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು, ಆದರೆ ಅವರಿಗೆ ಕೋಡಿಂಗ್ ಆಗಿನೇ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ। ರೀ ಲೆವೆಲ್ ನಲ್ಲಿ ಟೆಸ್ಟ್ ನ ಅಟೆಂಡ್ ನ ಮಾಡಿ ಅವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಾಬ್ ನ ತಗೊಂಡಿದ್ದಾರೆ। ಈ ರೀತಿಯಾಗಿ ರೀ ಲೆವೆಲ್ ನಲ್ಲಿ ಹೆಲ್ಪ್ ಸಿಗುತ್ತೆ। ನೀವು ಫ್ರೆಶರ್ ಆಗಿದ್ರು ಓಕೆ, ಅಥವಾ ಜಾಬ್ ನ ಮಾಡ್ತಾ ಇದ್ರು ಕೂಡ ಓಕೆ, ಈಸಿಯಾಗಿ ಜಾಬ್ ನ ಚೇಂಜ್ ಮಾಡ್ಕೊಳ್ಬಹುದು, ಹಾಗೆ ಈಸಿಯಾಗಿ ಜಾಬ್ ನ ಪಡ್ಕೊಳ್ಬಹುದು। ಹಾಗೆ ಈ ರೀ ಲೆವೆಲ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರು, ಹಾಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಸ್ಕಿಲ್ಸ್ ಗಳ ಮೇಲೆ ಜಾಬ್ ನ ಮಾಡುವಂತ ವಂಡರ್ಫುಲ್ ಆಪರ್ಚುನಿಟಿ ನ ಕೊಡ್ತಿದ್ದಾರೆ। ಫ್ರೆಂಡ್ಸ್, ರೀ ಲೆವೆಲ್ ನವರು ರೀ ಲೆವೆಲ್ ಸೆಲೆಕ್ಟ್ ಅಂತ 5 ಡೇಸ್ ಈವೆಂಟ್ ನ ತಂದಿದ್ದಾರೆ। ಈ ಈವೆಂಟ್ ನಲ್ಲಿ ಇಂಡಿಯಾದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಳ್ಳೊಳ್ಳೆ ಪ್ಯಾಕೇಜ್ ಇರುವಂತ ಜಾಬ್ ಸಿಗುತ್ತೆ, ನಿಮ್ಗೂ ಬೇಕು ಅನ್ನೋರು ಫ್ರೀ ಟೆಸ್ಟ್ ಸ್ಲಾಟ್ ನ ಬುಕ್ ನ ಮಾಡ್ಕೊಳ್ಳಿ, ಇದರಲ್ಲಿ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ। ಇದರಲ್ಲಿ ಡೈಲಿ ಟಾಪ್ ಸ್ಕೋರ್ ನ ಮಾಡಿದವರಿಗೆ 30,000 ಅಮೆಜಾನ್ ವೋಚರ್ ಸಿಗುತ್ತೆ, ಜೊತೆಗೆ ಐಫೋನ್, ಮ್ಯಾಕ್ಬುಕ್, ಆಪಲ್ ವಾಚ್ ಈ ರೀತಿಯಾದ ಕೂಡ ಸಿಗುತ್ತೆ। ಅಷ್ಟೇ ಅಲ್ಲದೆ ಇದರಲ್ಲಿ 100 ಟಾಪ್ ಸ್ಕೋರ್ ನ ಮಾಡಿದವರಿಗೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ಸಹ ಸಿಗ್ತಾ ಇದೆ, ಇದು NSDC ಕಡೆಯಿಂದ ಸಿಗ್ತಾ ಇದೆ। ಇದರಲ್ಲಿ 19 ಕ್ಯಾಟಗರಿ ಇದೆ, ಜೊತೆಗೆ ಕಂಟೆಂಟ್ ರೈಟಿಂಗ್ ಅನ್ನುವಂತ ಕ್ಯಾಟಗರಿನ ಸಹ ಮಾಡಿದ್ದಾರೆ। ಈ ಕ್ಯಾಟಗರೀಸ್ ಗಳಲ್ಲಿ ಸೇಲ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರೋಗ್ರಾಮಿಂಗ್, HR ಈ ರೀತಿಯಂತ ಹಲವಾರುಗಳಿವೆ। ಈಗಾಗಲೇ ರೀ ಲೆವೆಲ್ ನವರು 60 ಕೋಟಿಗಿಂತ ಹೆಚ್ಚು ವ್ಯಾಲ್ಯೂಯಬಲ್ ಜಾಬ್ಸ್ ಗಳನ್ನ ಜನರಿಗೆ ಕೊಟ್ಟಿದ್ದಾರೆ, ಹಾಗೆ ಈ ಲಾಸ್ಟ್ ಮಂತ್ ಅಲ್ಲಿ 300ಕ್ಕಿಂತ ಹೆಚ್ಚಿನ ಜಾಬ್ಸ್ ಗಳನ್ನ ರೀ ಲೆವೆಲ್ ನವರು ಮಾಡಿದ್ದಾರೆ। ಈ ಹೈರಿಂಗ್ ಪ್ಲಾಟ್ಫಾರ್ಮ್ ಗಳಲ್ಲಿ ಇಷ್ಟೊಂದು ಜಾಬ್ ನ ಕೊಟ್ಟಿದ್ದು ಇದೇ ಹೈಯೆಸ್ಟ್ ಅಂತ ಹೇಳ್ಬೋದು। ಗೊತ್ತಾಗಲ್ವ ಫ್ರೆಂಡ್ಸ್, ವಸ್ತಲ್ ಅವರ ಲೈಫ್ ಹೇಗೆ ಚೇಂಜ್ ಆಯ್ತು, ಹಾಗೇನೆ ರೀ ಲೆವೆಲ್ ನವರು ನಿಮ್ಮ ಲೈಫ್ ನ ಸಹ ಚೇಂಜ್ ನ ಮಾಡ್ತಾರೆ। ನೀವು ಕೂಡ ಟೆಸ್ಟ್ ಸ್ಲಾಟ್ ನ ಬುಕ್ ಮಾಡಿ ಒಳ್ಳೆ ಜಾಬ್ ನ ಪಡ್ಕೊಳ್ಳಿ। ಓಕೆ ಫ್ರೆಂಡ್ಸ್, ಈ ಬಿಸ್ನೆಸ್ ಟಾಪಿಕ್ ಗೆ ಬರೋಣ। ವಿಡಿಯೋನ ಸ್ವಲ್ಪ ಮಿಸ್ ಮಾಡದೇ ಕೊನೆ ತನಕ ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂತ ಮಾಹಿತಿ ಸಿಗುತ್ತೆ। ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋದ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಸಿಗಲ್ಲ, ಈ ಬಿಸ್ನೆಸ್ ನ ಹೇಗೆ ಮಾಡೋದು ಅಂತ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ, ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ಮಿಸ್ ಮಾಡದೇ ಕೊನೆ ತನಕ ನೋಡಿ। ಓಕೆ ಫ್ರೆಂಡ್ಸ್, ನನಗೆ ಹೇಳ್ತಿರುವಂತ ಬಿಸ್ನೆಸ್ ಯಾವುದು ಅಂದ್ರೆ ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ ಬಿಸ್ನೆಸ್। ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ಬಿಸ್ನೆಸ್ ನ ಮಾಡ್ಕೊಳ್ಬಹುದು। ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟು ಗೊತ್ತಾ, ಕೇವಲ ಒಂದು 50 ರೂಪಾಯಿಂದ ಕೂಡ ಈ ಬಿಸ್ನೆಸ್ ನ ನೀವು ಮಾಡಬಹುದು। ಫ್ರೆಂಡ್ಸ್, ನೀವು ಕೇವಲ 50 ರೂಪಾಯಿಗೆ ಪರ್ಚೇಸ್ ನ ಮಾಡಿ 150 ರೂಪಾಯಿಗೆ ಮಾರಾಟನ ಮಾಡಬಹುದು। ಇದು ಪ್ರತಿ ಮನೆಯ ಕಿಚನ್ಗೂ ಕೂಡ ಅವಶ್ಯಕತೆ ಇದೆ। ಸೊ ಈ ಬಿಸ್ನೆಸ್ ನ ಮಾಡಿದ್ರೆ ಒಳ್ಳೆ ಆದಾಯ ನೀವು ಸಂಪಾದಿಸ್ಕೊಳ್ಬಹುದು। ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಅಂದ್ರೆ, ಕೆಳಗೆ ಲಿಕ್ವಿಡ್ ನ ಹಾಕಿ ಮೇಲೆ ಸ್ಪಂಜ್ ನ ಇಟ್ಟು ಪ್ರೆಸ್ ಮಾಡಿದ್ರೆ ಲಿಕ್ವಿಡ್ ಅನ್ನೋದು ಅದಕ್ಕೆ ತಾಗುತ್ತೆ, ಇದರಿಂದ ಪಾತ್ರೆನ ತೊಳ್ಕೊಳ್ಬಹುದು। ಇದು ಪ್ರತಿ ಮನೆಯಲ್ಲಿ ಇರುವಂತ ಲೇಡೀಸ್ ಗಳಿಗೆ ಯೂಸ್ ಆಗುವಂತದ್ದು। ಇದೊಂದು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಹೆಚ್ಚಾಗಿ ಇಷ್ಟಪಡ್ತಾರೆ, ಹಾಗೇನೆ ತಗೊಂಡು ಹೋಗ್ತಾರೆ। ಹಾಗಾದ್ರೆ ಇದನ್ನ ಯಾರು ನಿಮ್ಗೆ 50 ರೂಪಾಯಿಗೆ ಕೊಡ್ತಾರೆ ಅಂದ್ರೆ, ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಓಪನ್ ಆಗುತ್ತೆ, ನೀವು ಅಲ್ಲಿಂದ ನೋಡ್ಕೊಂಡು ತರಿಸ್ಕೊಳ್ಬಹುದು। ಆನ್ಲೈನ್ ಅಲ್ಲಿ ಅಮೌಂಟ್ ನ ಕಟ್ಟಿ ಪರ್ಚೇಸ್ ನ ಮಾಡಕ್ಕೆ ಹೋಗ್ಬಿಡಿ, ಡೈರೆಕ್ಟ್ ಆಗಿ ಹೋಗಿ ಬಂದು ನಂತರ ನೀವು ಅಲ್ಲಿಂದ ತಗೊಂಡು ಬಂದು ಏನೇನ್ ಬೇಕೋ ಎಲ್ಲವನ್ನ ತಗೊಂಡು ಬಂದು ನಂತರ ಬಿಸ್ನೆಸ್ ನ ಮಾಡಿ। ನೀವು ಅಲ್ಲಿಂದ ಪರ್ಚೇಸ್ ನ ಮಾಡ್ಕೊಂಡು ಲೋಕಲ್ ಮಾರ್ಕೆಟ್ ನಲ್ಲಿ ನೀವು ಸೇಲ್ ನ ಮಾಡಬಹುದು, ಅಲ್ಲಿಂದ ನೀವು 50 ರೂಪಾಯಿ ತಗೊಂಡು ಇಲ್ಲಿ 150 ರೂಪಾಯಿಗೆ ಸೇಲ್ ಮಾಡಬಹುದು, ಒಂದು ಪೀಸ್ ಮೇಲೆ ನಿಮಗೆ 100 ರೂಪಾಯಿ ಲಾಭ ಸಿಗುತ್ತೆ। ನೀವೇನಾದರೂ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ಕೊಂಡ್ರೆ ಅಂದರೆ 50,000 ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಂಡ್ರೆ ಇನ್ನೂ ಕಡಿಮೆ ರೇಟ್ಗೆ ನಿಮಗೆ ಕೊಡ್ತಾರೆ। ಹಾಗೆಯೇ ನೀವೇನಾದರೂ 50,000 ರೂಪಾಯಿಗೆ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ನೀವು 1,00,000 ರೂಪಾಯಿವರೆಗೂ ಕೂಡ ಲಾಭನ ಗಳಿಸ್ಕೊಳ್ಬೋದು, ಬರೀ ಲಾಭ ನೀವು 1,00,000 ರೂಪಾಯಿವರೆಗೂ ಕೂಡ ಗಳಿಸ್ಕೊಳ್ಬೋದಾಗಿದೆ। ಇದು ನಿಮಗೆ ನೋಡೋದಕ್ಕೆ ಸಣ್ಣ ಬಿಸ್ನೆಸ್ ಅಂತ ಅನಿಸ್ಬೋದು, ಆದರೆ ಲಾಭ ಮಾತ್ರ ಜಾಸ್ತಿನೇ ಇದೆ। ಈ ಬಿಸ್ನೆಸ್ ನ ಮಾಡಿದ್ರೆ ಲಾಸ್ ಕಡಿಮೆ ಬಂಡವಾಳದಲ್ಲಿ ಈಸಿಯಾಗಿ ನೀವು ಈ ಬಿಸ್ನೆಸ್ ನ ಮಾಡಿ ಒಳ್ಳೆ ಲಾಭನ ಗಳಿಸಬಹುದಾಗಿದೆ।
ಫ್ರೆಂಡ್ಸ್ ನೀವು ದಿನಕ್ಕೆ 50 ಪೀಸ್ಗಳನ್ನ ಸೇಲ್ ಮಾಡ್ಕೊಂಡ್ರು 5000 ರೂಪಾಯಿ ನಿಮಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂದರೆ ನಿಮಗೆ 5000 ರೂಪಾಯಿ ಸಿಗುತ್ತೆ ಎಲ್ಲ ಖರ್ಚುಗಳನ್ನ ಕಳೆದು ಕೂಡ. ಅಂದರೆ ತಿಂಗಳಿಗೆ 150000 ರೂಪಾಯಿವರೆಗೂ ನಿಮಗೆ ಲಾಭ ಸಿಗುತ್ತೆ. ಅದೇ ನೀವು ದಿನಕ್ಕೆ 100 ಪೀಸ್ನ ಸೇಲ್ ಮಾಡ್ಕೊಂಡ್ರೆ ದಿನಕ್ಕೆ ನೀವು 10000 ರೂಪಾಯಿನ ಲಾಭನ ಗಳಿಸ್ಬೋದಾಗಿದೆ. ರಾ ಮೆಟೀರಿಯಲ್ ಖರ್ಚಿನ ಕಳೆದು 10000 ರೂಪಾಯಿ ಲಾಭ ನೀವು ಗಳಿಸ್ಬೋದಾಗಿದೆ. ಈ ಲೆಕ್ಕದ ಪ್ರಕಾರ ನೋಡಿದ್ರೆ ತಿಂಗಳಿಗೆ ನೀವು 3 ಲಕ್ಷದವರೆಗೂ ಕೂಡ ಗಳಿಸ್ಬೋದಾಗಿದೆ. ನೀವು ಸೇಲ್ಸ್ನ ಹೇಗೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಆದಾಯ ಡಿಪೆಂಡ್ ಆಗಿರುತ್ತೆ. ನೀವು ನಿಮ್ಮದೇ ಆದಂಥ ವೆಬ್ಸೈಟ್ನ ಮಾಡಿಕೊಂಡು SEOನ ಮಾಡಿಕೊಂಡು ಗೂಗಲ್ನಲ್ಲಿ ಲಿಸ್ಟಿಂಗ್ನ ಮಾಡಿ ವೆಬ್ಸೈಟ್ನ ಮಾಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನ ಸಹ ಮಾಡ್ಬೋದು. ಹಾಗೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಸೇಲ್ನ ಮಾಡ್ಬೋದಾಗಿದೆ. ಸ್ವಂತ ವೆಬ್ಸೈಟ್ನ ಮಾಡಿಕೊಂಡು ನಿಂದಾದರೂ ಆಫೀಸ್ ಇದೆ ಅಥವಾ ಶಾಪ್ ಇದೆ ಅಂದರೆ ನೀವು ಸ್ವಂತ ವೆಬ್ಸೈಟ್ನ ಕೂಡ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ನ ಮಾಡಿ ಒಳ್ಳೆ ರೀತಿಯಲ್ಲಿ ನೀವು ಮಾರ್ಕೆಟಿಂಗ್ನ ಸಹ ಮಾಡ್ಬೋದು. ಹಾಗೆಯೇ ಕಿರಣಿ ಶಾಪ್ಗಳಿಗೆ, ದಿನಸಿ ಅಂಗಡಿಗಳಿಗೆ, ಸಣ್ಣ ಸಣ್ಣ ಅಂಗಡಿಗಳು ಎಲ್ಲಿರುತ್ತೋ ಎಲ್ಲ ಕಡೆ ನೀವು ಮಾರ್ಕೆಟಿಂಗ್ನ ಮಾಡ್ಬೋದಿರುತ್ತೆ. ಪ್ರಾಫಿಟ್ ಮಾರ್ಜಿನ್ನ ಸ್ವಲ್ಪ ನೀವು ಕಡಿಮೆ ಇಟ್ಕೊಂಡು ಅವರಿಗೆ ಪ್ರಾಫಿಟ್ ಮಾರ್ಜಿನ್ನ ಜಾಸ್ತಿ ಕೊಟ್ಟರೆ ನಿಮ್ಮ ಐಟಮ್ ಸೇಲ್ ಜಾಸ್ತಿನೇ ಆಗುತ್ತೆ. ಇದರಿಂದ ನೀವು ಒಳ್ಳೆ ಲಾಭ ಗಳಿಸ್ಬೋದಾಗಿದೆ. ಸೇಲ್ಸ್ ಜಾಸ್ತಿ ಆದರೆ ಲಾಭ ಜಾಸ್ತಿ ಆಗಿನೇ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ನಿಮ್ಮದೇ ಆದ ವೆಬ್ಸೈಟ್ನ ಸಹ ಮಾಡ್ಕೊಳ್ಬೋದು, SEOನ ಮಾಡ್ಕೊಳ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ಬೋದು, ಎಲ್ಲವನ್ನು ಸಹ ಮಾಡ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಈ ಬಿಸ್ನೆಸ್ನ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ಲ್ಲಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ನಂತರ ನೀವು ಈ ಬಿಸ್ನೆಸ್ನ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೇನಾದ್ರು ವೀಡಿಯೋ ಇಷ್ಟ ಆದರೆ ನೈಸ್ ಅಂತ ಕಮೆಂಟ್ ಮಾಡಿ, ಹಾಗೆಯೇ ಇದುವರೆಗೆ ನಮ್ಮ ಯೂಟ್ಯೂಬ್ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಮೇಲೆ ಸೆಲೆಕ್ಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಧನ್ಯವಾದಗಳು.